ಕುಂದಾಪುರ ತಾಲೂಕಿನ ಹೊಸಾಡು ಮುಳ್ಳಿಕಟ್ಟೆ ಶ್ರೀ ಗಣೇಶ್ ಕ್ರೆಡಿಟ್ ಸಹಕಾರ ಸಂಘದಲ್ಲಿ ನವೆಂಬರ್ 18 ರಂದು ಸಹಕಾರ ಸಪ್ತಾಹ ಆದರ್ಶ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮುರಳೀಧರ ಐತಾಳ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಕೋಆಪರೇಟಿವ್ ಸೊಸೈಟಿ ಮುಳ್ಳಿಕಟ್ಟೆ ಹೊಸಾಡು ಇದು 2017 ಸ್ಥಾಪನೆ ಆಯಿತು. ಸ್ಥಾಪನೆ ಆಗುವಾಗ ನಮ್ಮಲ್ಲಿ 200 ಸದಸ್ಯರಿದ್ದಾರೆ, ಎಂಬತ್ತಿಂದ ಸ್ವಲ್ಪ ಜಾಸ್ತಿ. ಈವಾಗ ಅದು ನಮ್ಮದು ಅಭಿವೃದ್ಧಿಯಾಗಿ 7 ವರ್ಷದಲ್ಲಿ 6 ವರ್ಷದಲ್ಲಿ ಅದೀಗ 800 ಚಿಲ್ಲರೆ ಸದಸ್ಯರನ್ನು ಹೊಂದ್ಕೊಂಡಿದ್ದೇವೆ. ಹಾಗೆ ನಮ್ಮ 5 ವರ್ಷದ ಒಂದು ಅವಧಿಯಾಗಿ ಈಗ 2ನೇ ಅವಧಿಗೆ ನಾವು ಅದೇ ನಿರ್ದೇಶಕರನ್ನು ಮುಂದುವರಿಸಿಕೊಂಡು ಎಲೆಕ್ಷನಲ್ಲಿ ಅದರನ್ನೇ ಆರಿಸಿ ಸರ್ವಾನುಮತದಿಂದ ಆರಿಸಿ ಹಾಗೆ ಮತ್ತೊಬ್ಬ ನಿರ್ದೇಶಕರನ್ನು ಸೇರಿಸ್ಕೊಂಡಿದ್ದೇವೆ. ಅದಕ್ಕೆ ವೃತ್ತಿಪರ ನಿರ್ದೇಶಕರು ಸೇರಿದ್ದಾರೆ. ಮತ್ತು ಪ್ರತಿ ತಿಂಗಳಲ್ಲಿ ನಾವು ಸಭೆ ಮಾಡಿ ಆ ಸಾಲದ ಬಗ್ಗೆ ಚರ್ಚೆ ಮಾಡಿ ನಮ್ಮಲ್ಲಿ ಹಿರಿಯ ನಿರ್ದೇಶಕರು ಇದ್ದಾರೆ, ತುಂಬ ಅನುಭವ ಇದ್ದವರು ಇದ್ದಾರೆ, ಅವರ ಹತ್ರೆಲ್ಲ ಚರ್ಚಿಸಿ ಮುಂದಿನ ವಿಚಾರಗಳನ್ನು ನಾವು ಮಾಡ್ತಾಯಿದ್ದೀವಿ, ಯಾವುದು ಅದನ್ನು ಹೇಗೆ ನಡೆಸಬೇಕು ಅಂತ. ಹಾಗೆ ಈ ವರ್ಷ ನಾವು ಇಲ್ಲಿ ಒಂದು ಯಾವುದು ಸಭಾಭವನ ಜಿ ಎಸ್ ಆಚಾರ್ ಮೆಮೋರಿಯಲ್ ಸಭಾಭವನವನ್ನೊಂದು ಮಾಡಿದ್ದೇವೆ ಸಣ್ಣ ರೀತಿಯಲ್ಲಿ. ಅದರಲ್ಲಿ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಆಗ್ತದೆ, ಯಾಕಂದರೆ ಇವರು ನಿವೃತ್ತ ಸಂಘದವರು ಸಹ ಅಲ್ಲಿ ಬಂದು ಅವರ ಚಟುವಟಿಕೆಗಳನ್ನು ಮಾಡ್ತಾರೆ. ಹಾಗೆ ನಮ್ಮದು ಪಾಲು ಬಂಡವಾಳ 12 ಲಕ್ಷ 13 ಲಕ್ಷದವರೆಗೆ ಉಂಟು. ಹಾಗು ಠೇವಣಾತಿ ಹಾಗೆ 5 ಕೋಟಿ ಆಗಿದೆ ನಮಗೆ. ಹಾಗೆ ಸಾಲಗಳನ್ನು ಹಾಗೆ ನಾವು 4 ಕೋಟಿ 30 ಲಕ್ಷದವರೆಗೆ ಸಾಲ ಕೊಟ್ಟಿದ್ದೇವೆ. ನಿವ್ವಳ ಲಾಭ ಹೋದ ವರ್ಷದ ಲೆಕ್ಕದಲ್ಲಿ ನಮ್ಮದು 6 ಲಕ್ಷ ಚಿಲ್ಲರೆ ನಿವ್ವಳ ಲಾಭ ಬಂದಿದೆ. ಡಿವಿಡೆಂಟನ್ನು 10% ಕೊಟ್ಟಿದ್ದೇವೆ. ಈ ಮುಂದಿನ ವರ್ಷ ಮತ್ತು ಜಾಸ್ತಿ ಮಾಡುವಂಥ ಒಂದು ಪ್ರೊವಿಷನ್ ಉಂಟು. ಹಾಗೆ ಆಕರ್ಷಕ ಬಡ್ಡಿ ಮತ್ತು 3 ಸಾರಿ ನಾವು ಇಲ್ಲಿ ಊರಿನವರಿಗೆಲ್ಲ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೇವೆ ನಮ್ಮ ಮಹಾಸಭೆಯಲ್ಲಿ. ಹಾಗೆ ಸಮಾಜದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಮಹಾಸಭೆಯಲ್ಲಿ ಅವರನ್ನು ಈ ವರ್ಷ 4 ಒಂದು ಸಾಮಾಜಿಕವಾಗಿ ಮಾಡಿದವರು, ಕೃಷಿಯಲ್ಲಿ ಮುಂದೆ ಮಾಡಿದವರಿಗೆ, ಹಾಗೆ ಮತ್ತು ಡೆಪಾಸಿಟ್ ನಮಗೆ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅವರಿಗೆ, ಹಾಗೆ ಸಾಲವನ್ನು ಯಾರು ಜಾಸ್ತಿ ತಗೊಂಡು ಸರಿಯಾಗಿ ಕಟ್ಟಿದ್ದಾರೆ ಅವರಿಗೂ ಸಹ ಸನ್ಮಾನ ಮಾಡಿದ್ದೇವೆ. 4 ಜನರನ್ನು ಈ ವರ್ಷ ನಾವು ಸನ್ಮಾನ ಮಾಡಿದ್ದೇವೆ. ಮುಂದೆ ಹಾಗೆ ಮುಂದೆ ಬೇರೆ ಬೇರೆ ಶಿಬಿರಗಳನ್ನೆಲ್ಲ ನೆಲ ಜಲ ಮತ್ತು ಯಾವ ಸಂರಕ್ಷಣೆ ಬಗ್ಗೆ, ಹಾಗೆ ಬೇಸಾಯಗಳ ಬಗ್ಗೆ, ಬೇರೆ ಕೃಷಿಗಳ ಬಗ್ಗೆ, ಜೇನು ಕೃಷಿಗಳ ಬಗ್ಗೆ ಬೇರೆ ಬೇರೆ ಸಭೆಗಳನ್ನೆಲ್ಲ ಮಾಡಬೇಕಂದು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಕಡೆ ನಾವು ಪ್ರವಾಸಕ್ಕೂ ಒಂದು ಹೋಗುವಂಥ ಒಂದು ಇಟ್ಕೊಂಡಿದ್ದೇವೆ. ಅದನ್ನು ಸರಿ ಕಾಲ ಬರಲಿಲ್ಲ. ಹಾಗೆ ಆರೋಗ್ಯ ಶಿಬಿರಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಿದ್ದೇವೆ. ಬ್ಯಾಂಕಿಂಗ್ ವಿಚಾರಗಳ ಬಗ್ಗೆ ಹಾಗೂ ಯಾವುದು ಸ್ವೋದ್ಯೋಗದ ಬಗ್ಗೆ ಚರ್ಚೆಗಳನ್ನೆಲ್ಲ ನಮ್ಮ ಮಹಾಸಭೆಯಲ್ಲಿ ಬೇರೆ ಒಂದು 2 ಸಭೆಗಳಲ್ಲೂ ಅದನ್ನು ಮಾಡಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ನಿವೃತ್ತ ನಿಬಂಧಕರಾದ ಅಮೃತ್ ಹೊಳ್ಳ ಇವರು ಅನಿಸಿಕೆಗಳನ್ನು ಹಂಚಿಕೊಂಡರು. ನಾನು ಒಮ್ಮೆ ಇಲಾಖೆಯನ್ನು ಬಿಟ್ಟ ನಂತರ ನಾನು ಈ ಇಲಾಖೆ ಹತ್ರ ಮುಖವೇ ಹಾಕಲಿಲ್ಲ. ಆದ್ದರಿಂದ ಸುಮಾರು 1 ಹತ್ತು 15 ವರ್ಷವೇ ಆಗಿದೆ ನಾನು ಈ ಸಹಕಾರ ಇಲಾಖೆಯಿಂದ ಸಂಪರ್ಕವನ್ನು ಕಡಿತಗೊಳಿಸ್ಕೊಂಡು ಅಂತೇಳಿ ಹೇಳ್ಬೋದು. ಏನೇ ಆಗಲಿ ನಮ್ಮ ಮಿತ್ರರಾದ ಶ್ರೀಯುತ ವಿಶ್ವಂಬ ರೈತಾಳ್ರವರು ಹಿಂದಿನ ಒಂದು ಪರಿಚಯದಿಂದ ಹಾಗೂ ಮಿತ್ರತ್ವದಿಂದ ನನ್ನನ್ನು ಈ ದಿನ ಈ ಒಂದು ಸಹಕಾರಿ ಸಂಘದ ಸಹಕಾರಿ ಸಪ್ತಾಹದ ಒಂದು ಅವಧಿಯಲ್ಲಿ ಸನ್ಮಾನ ಮಾಡ್ತೇನೆ ಅಂತೇಳಿ ಹೇಳಿದರು. ನಾನು ಖಂಡಿತ ನನಗೆ ಬೇಡ, ನೀವು ಯಾರಾದರೂ ಬೇರೆ ಯಾರಾದರೂ ಸಹಕಾರಿಗಳಿಗೆ ಮಾಡಿ ಅಂತೇಳಿ ಹೇಳಿದೆ. ಏನೇ ಆಗಲಿ ಇವರು ಬಿಡದೆ ನನಗೆ ಖಂಡಿತ ನೀವು ಬರಬೇಕಂತೇಳಿ ಕೇಳಿಕೊಂಡ್ರು. ಅದೇ ರೀತಿಯಲ್ಲಿ ನಾನು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನನ್ನನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸಮಸ್ತ ಸಹಕಾರಿ ಬಂಧುಗಳು ಸೇರಿ ನನಗೆ ಇಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನೀವು ನಿಮ್ಮ ಒಂದು ಸಹಕಾರ ಸಂಘಗಳ ಮೇಲೆ ಹಾಗೂ ಸಹಕಾರಿ ಇಲಾಖೆಯಲ್ಲಿ ಅಥವಾ ಸಹಕಾರಿ ಬಂಧುಗಳಲ್ಲಿ ಮಿತ್ರತ್ವವನ್ನು ಅಥವಾ ಗೌರವ ಭಾವನೆಯನ್ನು ಹೊಂದಿದ್ದೀರಿ ಅನ್ನುವ ಒಂದು ಮನೋವ್ಯಕ್ತಿಯನ್ನು ಅಭಿವ್ಯಕ್ತಪಡಿಸಿದ್ದೀರಿ. ನಿಮ್ಮ ಈ ಒಂದು ಈ ಸನ್ಮಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶ್ವಂಬರ ಐತಾಳ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಗಣೇಶ್ ಕ್ರೆಡಿಟ್ ಸೊಸೈಟಿ ನಮ್ಮ ಸಂಘ ಸ್ಥಾಪನೆಯಾಗಿ 5 ವರ್ಷ ಆಗಿದೆ. ಸತತವಾಗಿ ಲಾಭದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ನಾವು ಕಳೆದ ವರ್ಷವೂ ಲಾಭ 6 ಲಕ್ಷ ಮಾಡಿ 10% ಡಿವಿಡೆಂಟ್ ಕೊಟ್ಟಿದ್ದೀವಿ. ಕಳೆದ 4 ವರ್ಷಗಳಲ್ಲಿಯೂ 10% ಡಿವಿಡೆಂಟ್ ಕೊಡ್ತಾ ಇದ್ದೀವಿ. ಸಾಲಗಳಿಗೂ ಬಡ್ಡಿಯನ್ನು ಕಮ್ಮಿ ಮಾಡಿದ್ದೀವಿ. ಲಾಭ ಮಾಡೋದೇ ಉದ್ದೇಶ ಅಲ್ಲ. ಅದೇ ರೀತಿ ಲಾಭದ ಲಾಭವನ್ನು ಸಾಮಾಜಿಕ ಚಟುವಟಿಕೆಗಳು ನಾವು ವಿನಿಯೋಗಿಸಿದ್ದೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಧನ ಇರ್ಬೋದು. ಕೊರೋನಾದಲ್ಲಿ
ಇವರಿಗೆ ಯಾರಿಗೆ ಆಶಾ ಕಾರ್ಯಕರ್ತರಿಗೆ ಕೆಟ್ಟವನ್ನು ಕೊಟ್ಟಿದ್ದಿರ್ಬೋದು, ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ಮುಂದೆಯೂ ಹಾಗೆ ನಾವು ಸಾರ್ವಜನಿಕರಿಗೆ ನಮ್ಮ ಸಂಘ ಲಾಭದಲ್ಲಿ 4 ಜನಕ್ಕೆ ಉಪಕಾರ ಆಗುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಅದನ್ನು ಕಾರ್ಯಗತ ಮಾಡ್ತೇವೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರವೀಶ್ ಹೊಳ್ಳ, ನಿರ್ದೇಶಕರಾದ ಡಾಕ್ಟರ್ ವಿಷ್ಣುಮೂರ್ತಿ ಕಾರಂತ, ಚಂದ್ರನಾಯ್ಕ್, ಮಂಜುನಾಥ್, ಅಶೋಕ್ ಕಾರ್ವಿ, ಶಾಂತಾರಾಮ್ ಭಟ್, ಡಾಕ್ಟರ್ ಕೆ ಗೋಪಾಲಕೃಷ್ಣ ಐತಾಳ್, ವಿಜಯ ಪುತ್ರ, ಸುಮಾವತಿ, ಸುರೇಂದ್ರ ನಾವುಡ, ಸರಸ್ವತಿ, ಗೋಪಾಲ ಆಚಾರ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಿನಿ, ವೃತ್ತಿಪರ ನಿರ್ದೇಶಕರಾದ ರಾಘವೇಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.